आणि फर्निंग बऱ्याचशा लोकांचा पहिला छक्का त्याच्या शॉट यहा पर आणि गुरु मंदिरा अनिल भाडतील पवन दाखला बंधुगळे कूड इवत्तिन संदर्भदल्लि गौरविसबेकागुत्तदे ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ 30,000 ಶ್ರೀ ದಾದಾ ಸಾಹೇಬ್ ಸಿದ್ದಪ್ಪ ಭಾಗಾಯತ್ ಯುವ ಮುಖಂಡರು ತರ್ವಿ ಅವರು ಇರ್ತಕ್ಕಂತ ದಾದಾ ಸಾಹೇಬ್ ಭಾಗಾಯತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದಾದ ನಂತರ ದ್ವಿತೀಯ ಬಹುಮಾನ 20,000 ಶ್ರೀ ಜಮೀರ್ ಬಕ್ಷಿ ಅಧ್ಯಕ್ಷರು ಕಾಂಗ್ರೆಸ್ ಬ್ಲಾಕ್ ವಿಜಯಪುರ ಇವರು ಕೂಡ ಆಗಮಿಸಬೇಕಾಗಿತ್ತು ಆಗಿದೆ. ಆದ್ರೂ ಅವರು ಅವ್ರ ಪರವಾಗಿ ಯಾರಾದ್ರೂ ಬಂದೇ ಇರ್ತಾರ ಅನ್ನತಕ್ಕಂಥ ವಿಚಾರವನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ತೃತೀಯ ಬಹುಮಾನ ಶ್ರೀ ಸಿದ್ದು ರಾಯಣ್ಣವರ್ ಡಿಎಸ್ಎಫ್ ಸಂಚಾಲಕರು ವಿಜಯಪುರ ಇವರು ತೃತೀಯ ಬಹುಮಾನ 10,000 ರೂಗಳನ್ನು ಕೊಟ್ಟಿದ್ದಾರೆ. ಪ್ರಥಮ ಬಹುಮಾನವನ್ನ ಒಳ್ಳೆಯ ಆಟ ಆಡೋದ್ರ ಮೂಲಕ ಒಳ್ಳೆಯ ಹೊಡೆತ ಹೊಡೆದ್ರ ಮೂಲಕ ಅತ್ಯುತ್ತಮ ಆಟ ಆಡಿ ಅವಿನಾಶ್ ಮೌಕಾಚಾರ್ಯ ಸಂಬೇಕ ಅವರು ಇಲ್ಲಿ ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ಈ ಪಂದ್ಯಾವಳಿ ಯಾವ ರೀತಿಯಾಗಿ ನಡೆದಿದೆ, ಕೆಲವೊಂದು ಏನಾದ್ರು ಅಡಚಣೆಗಳಿರಬಹುದು, ನಮಗೆ ತಮ್ಮ ಗೆಲ್ಲಿಗೆ ಅನಿಸಿದ ಪ್ರಕಾರ ಸುಸಜ್ಜಿತವಾದಂತ ಮೈದಾನ ಇಲ್ಲ, ಅದು ಒಪ್ತೇವೆ. ಯಾಕಂತಂದ್ರೆ ಇವತ್ತು ನಾನು 2 ಸಲ ಗ್ರೌಂಡ್ ಸಲಹೆಗೆ ನಮ್ಮ ಹುಡುಗರು ಆಡಲಿ ಅನ್ನೋ ಉದ್ದೇಶದಿಂದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮನವಿಯನ್ನ ಮಾಡಿದ್ದೆ. ಆದ್ರೂ ಅವರು ಮೇಡಮ್ ಅವರು ಒಂದು ರೆಸ್ಟ್ರಿಕ್ಷನ್ ಹಾಕಿದ್ರು, ಇಲ್ಲ ಪುರುಷರಿಗಾಗಿ ಇಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ ನೀವು ಆಟ ಆಡುವಾಗ ಎಲ್ಲರೂ ಬಂದು ಗಂಡಸೂರಲ್ಲಿ ನಿಲ್ಲುವಾಗ ಅಲ್ಲಿ ಶೌಚಾಲಯ ಇದೆ, ಇದ್ರಿಂದ ಒಂದು ಬಹಳ ತೊಂದರೆ ಆಗ್ತದೆ, ದಯವಿಟ್ಟು ಬೇಡ ಅಂತ ಹೇಳಿದ್ರು. ಆದ್ರೂ ಸಹಿತ ನಾನು ಹೇಳಿದೆ, ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೇನೆ, ದಯವಿಟ್ಟು ನೀವು ಯಾರಾದ್ರಿಗೆ ರನ್ನಿಂಗ್ ಆಗ್ಲಿ ಅಥವಾ ಅಥ್ಲೆಟಿಕ್ ಆಗ್ಲಿ ಪುರುಷರಿಗಾಗಿ ಕೊಟ್ಟಿದ್ದಾದ್ರೆ ದಯವಿಟ್ಟು ನಮ್ಮ SC/ST ಮಂದಿ ಕೊಟ್ಟಲಿ ಅಂತ ಮತ್ತೆ ಆ ಒಂದು ಪಂದ್ಯಾವಳಿಯನ್ನ ಇಡಬೇಕಂತ ಎಲ್ಲರೂ ನಾವೆಲ್ಲ ಒಂದು ಆಲೋಚನೆಯನ್ನು ಮಾಡಿದ್ದೇವೆ. ಆ ಆಲೋಚನೆಗೆ ತಕ್ಕಂತೆ ನಾವೆಲ್ಲರೂ ಸಹಕರಿಸಬೇಕು. ಇನ್ನೂ ಹೆಚ್ಚಿನ ನೀವು ಪ್ರಾಕ್ಟೀಸ್ ಅನ್ನು ಮಾಡಿ ಎಲ್ಲರಿಗೆ ಈ ನಾಗರಿಕ ಸಮಾಜಕ್ಕೆ ನಾವೆದಕ್ಕೂ ಕಮ್ಮಿ ಇಲ್ಲ ಅಂತ ನೀವೆಲ್ಲ ತೋರಿಸಿದ ಅಭಿಮಾನ ನನಗಿದೆ. ದಯವಿಟ್ಟು ನೀವು ಮಾಡಬೇಕು, ಯಾಕಂದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ಗುಡಿಸಲಲ್ಲಿ ಇದ್ದವನು ಅರಮನೆಯಲ್ಲಿ ಯಾವಾಗ ಬರ್ತಾನೋ ಅದೇ ಸಂವಿಧಾನದ ಆಶೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಶ್ರಮಿಸಬೇಕು. ಅದೇ ರೀತಿ ತರ್ವಿ ಜೈವಿನ್ ಟ್ರೋಫಿ ಅವರಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸುತ್ತಾ, ಈ ಒಂದು ಈಗಾಗಲೇ ನಮ್ಮ ಸಾಲ್ಗಲ್ ಸರ್ ಹೇಳಿದ್ರು, ಸಾಲ್ಗಲ್ ಅವರು, ಯಾಕಂದ್ರೆ ಇದು ಮುಂದಿನ ಒಂದು April 14 ಒಂದು ಒಳ್ಳೆಯ ಟೂರ್ನಮೆಂಟ್ ಅನ್ನ ಕಂಡಕ್ಟ್ ಮಾಡಿ ಒಳ್ಳೆ ಗ್ರೌಂಡ್ ಅಲ್ಲಿ ನಾವು ಇದನ್ನ ಸೇರಿಸುವಂತ ವ್ಯವಸ್ಥೆ ಮಾಡಿದ್ರೆ ಆಟೋಮೆಟಿಕ್ಲಿ ನಮ್ಮ ಏನ್ ಕ್ರಿಕೆಟ್ ನಲ್ಲಿ ಗೆದ್ದಂತವರು ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಾಗಿರ್ಬೋದು, ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅವರು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತೈತಿ. ಆ ಒಂದು ಕಾರಣಕ್ಕ ಈ ಒಂದು ಕ್ರಿಕೆಟ್ ಫೈನಲ್ ಟ್ರೋಫಿಯನ್ನ ದುರ್ಗಾ ಟೀಮ್ ಅವ್ರು ಗೆದ್ದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಅದರಂತೆ ದ್ವಿತೀಯ ಸ್ಥಾನವನ್ನ ನಮ್ಮದೇ ಆದಂತ ತರ್ವಿ ಜೈವಿಮ್ ಟ್ರೋಫಿ ಇವರು ಕೂಡ ಸೆಕೆಂಡ್ ಸ್ಥಾನವನ್ನು ಬಂದಿದ್ದಾರೆ, ಅವ್ರಿಗೂ ವಂದನೆ ಹೇಳಿಸ್ತಾ. ಆಮೇಲೆ ಥರ್ಡ್ ಮೂರನೇ ಸ್ಥಾನವನ್ನ ಲಾಯನ್ಸ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ. ಈ ಒಂದು ಇಲ್ಲಿವರೆಗೆ
ಕ್ರಿಕೆಟ್ ಒಂದು ಟೂರ್ನಮೆಂಟ್ ಯಶಸ್ವಿಗೊಳಿಸಲಿಕ್ಕೆ ಕೆಲವೊಂದು ಪ್ರಮುಖರು ಸುಧಾಕರ್ ಗುಡಿಗೋಡೆ ಆಗಿರ್ಬೋದು, ಅವಿನಾಶ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಮತ್ತೆ ಹಾಗೆ ಇನ್ನುಳಿದ ಎಲ್ಲ ನನ್ನ ಕ್ರಿಕೆಟ್ ಪ್ರೇಮಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಒಂದು ಟೂರ್ನಮೆಂಟ್ ಸಹಕರಿಸ ಯಶಸ್ವಿ ಆಗಲಿಕ್ಕೆ ಸಹಿತ ಪ್ರದೀಪ್ ಯಜಮಾನ್ ಇವರು ಕೂಡ ಸದಾ ಬಹಳ ನಮಗೆ ಇದು ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಥಮ ಸ್ಥಾನವನ್ನ, ಈ ಕ್ರಿಕೆಟ್ ಪ್ರಥಮ ಬಹುಮಾನವನ್ನ ನಮ್ಮ ಯುವ ಮುಖಂಡರು ಹಾಗೂ ಇವರನ್ನ ಎನ್ನದೆ ಎಲ್ಲರನ್ನು ನಾನು ವಂದಿಸುತ್ತಾ ಇವತ್ತಿನ ದಿವಸ ಕ್ರೀಡೆ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಕ್ರೀಡೆ ಮನುಷ್ಯನನ್ನು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ವಿಕಾಸವನ್ನು ಮಾಡಿದರೆ ಶಿಕ್ಷಣ ಮನುಷ್ಯನನ್ನು ಜ್ಞಾನಾತ್ಮಕವಾಗಿ ವಿಕಾಸವನ್ನು ಮಾಡುತ್ತದೆ. ಅದಕ್ಕೆ ಹಿಂದಿನ ಬ್ಯಾಟ್ ತೆಗಿರೋದು ಅದು ಹಿಂದಿನ ಲೈಟ್ ತೆಗಿರಿ, ಹಿಂದಿನ ಲೈಟ್ ತೆಗಿರೋದು. ಓಕೆ, ಧನ್ಯವಾದಗಳು. ಬ್ಯಾಟ್ರಿ ತೆಗಿರಿ, ಇಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಪವರ್ ಡೌನ್ ಆಗ್ತದ. ಇದಾದ ನಂತರ ಜಾಮಿಯಾ ಟೀಮ್ ಕ್ಯಾಪ್ಟನ್ ಗಪ್ಪು ಶಾನವಾಲಿ ಅವರು ವೇದಿಕೆ ಮೇಲೆ ಬರಬೇಕು. ಅವರ ಜೈಬಿಎಂ ಕ್ರಿಕೆಟ್ ಟ್ರೋಫಿ ಟೂರ್ನಮೆಂಟ್ ಫೈನಲ್ ದಿನವನ್ನು ಇವತ್ತಿನ ದಿವಸ ಇಲ್ಲಿ ಮುಕ್ತಾಯಗೊತ್ತು. ಈ ಒಂದು ಜೈಬಿಎಂ ಕ್ರಿಕೆಟ್ ಟ್ರೋಫಿಯನ್ನು ಕೆಸರಾಲ್ ತಂಡದ ದುರ್ಗಾ ಟೀಮ್ ಗೆದ್ದುದು ನಮಗೆಲ್ಲ ಸಂತೋಷ ತಂದಿದ್ದು. ಯಾಕಂದ್ರೆ ಸುಮಾರು ಎಲ್ಲ ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ಅತಿ ಚೆನ್ನಾಗಿ ಆಟ ಆಡಿ ಇವತ್ತು ಫೈನಲ್ ದಿವಸ ಸಹಿತ ಒಂದು ಒಳ್ಳೆಯ ಪ್ರದರ್ಶನ ಮಾಡಿ ಒಂದು ಈ ನಮ್ಮ ಜೈಬಿಎಂ ಟ್ರೋಫಿಯನ್ನು ಪಡೆದಿದ್ದು ನಮಗೆಲ್ಲ ಸಂತೋಷ ತಂದಿದೆ. ಈ ಒಂದು ಜೈಬಿಎಂ ಟ್ರೋಫಿ ಇಲ್ಲಿವರೆಗೆ ನಡಲಿಕ್ಕೆ ನಮ್ಮ ಜೈಬಿಎಂ ಟ್ರೋಫಿ ಕಮಿಟಿಯವರಾಗಿರ್ಬೋದು, ತೊರವಿ ಗ್ರಾಮಸ್ಥರಾಗಿರ್ಬೋದು ಹಾಗೂ ಇನ್ನುಳಿದ ಎಲ್ಲ ನಮ್ಮ ಕೆಸರ ತಂಡ ಆಗಿರ್ಬೋದು, ಟೋಟಲಿ ತೊರವಿ ತಂಡ ಆಗಿರ್ಬೋದು, ಎಲ್ಲ ನಮ್ಮ ಬಿಜಾಪುರ ತಾಲೂಕಿನ ಗ್ರಾಮ ಮಟ್ಟದ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಈ ಯಶಸ್ವಿಗೊಳಿಸೋಕೆ ಕಾರ್ಯಕರ್ತರಾಗಿದ್ದಾರೆ, ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಈಗ ಇಂಥ ಒಂದು ಗ್ರೌಂಡ್ ನೋಡಿದ್ರೆ ಇದು ಕ್ರಿಕೆಟ್ ಗ್ರೌಂಡ್ ಅನಿಸಿಲ್ಲ, ಬಟ್ ಇಂಥಲ್ಲೇ ಒಂದು ಪ್ರದರ್ಶನ ಮಾಡಿ ಒಂದು ಒಳ್ಳೆಯ ಪ್ರದರ್ಶನ ಮಾಡಿದ್ದು ದುರ್ಗಾ ಟೀಮಿಯವರಿಗೆ ಇನ್ನೊಮ್ಮೆ ಜೈಬಿಎಂ ಹಾಗೂ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಥಮ ಸ್ಥಾನ ಹೊಂದಿದಂಥ ಈ ಒಂದು ಟೀಮ್ ಈ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇವರು ಹೊರಹೊಮ್ಮಲಿ ಅಂತಂದು ಹೇಳಿ ಅವರಿಗೆಲ್ಲ ಆಶಿಸುತ್ತಾ ಈ ಒಂದು ಫೈನಲ್ ಪಂದ್ಯಕ್ಕೆ ಎಲ್ಲರಿಗೂ ಯಶಸ್ವಿಗೊಳಿಸೋಕೆ ಎಲ್ಲರಿಗೂ ಧನ್ಯವಾದಗಳು. ಹೆಸರು ಸಿದ್ದರಾಯನವರು, ಡಿಎಸ್ಎಸ್ ಸಂಚಾಲಕರು, ವಿಜಯಪುರ. ಟ್ರೋಫಿಯನ್ನು ಇವತ್ತು ತೊರಿ ಗ್ರಾಮದಲ್ಲಿ ಹಮ್ಮಿಕೊಂಡು ಸುಮಾರು 15 ದಿನಗಳವರೆಗೆ ಅತ್ಯುತ್ತಮ ಆಟಗಳು ಆಡಿ ಕೊನೆಯ ಪಂದ್ಯ ದುರ್ಗಾ ಸಿಸಿ ಹಾಗೂ ಜೈಬಿಎಂ ಟೀಮ್ಗಳು ಆಟ ಆಡಿ ಒಳ್ಳೆಯ ಆಟ ಪ್ರದರ್ಶನ ಮಾಡಿ ಇವತ್ತು ದುರ್ಗಾ ಸಿಸಿ ಟೀಮ್ ಕೇಸರಾವ್ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಜೈಬಿಎಂ ಟೀಮ್ ಇವತ್ತು ಅತ್ಯುತ್ತಮವಾದ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ಇವತ್ತಿನ ದಿನ ಕೇವಲ ಇಂದಿನ ಯುವ ಪೀಳಿಗೆ ಮೊಬೈಲ್ ಪಬ್ಜಿ ಅಂತ ಆಟ ಆಡಿ ತಮ್ಮನ್ನು ತಾವು ಬಲಿ ಕೊಡುವಂತ ಒಂದು ದಿವಸ ನಡೆದಿದೆ. ಆದ್ರೂ ಇಂದ ಯುವ ಪೀಳಿಗೆ ನಾ ಮಾತಾಡ್ತೀನಿ, ಇವರು ಆಯೋಜಿಸಿದಂತ ಫಸ್ಟ್ ಪ್ರೈಸ್ ಇತ್ತು ಟೂರ್ನಮೆಂಟ್, ನಾವು ಚಾಂಪಿಯನ್ಶಿಪ್ ಆಗಿದ್ದೀವಿ. ನಮ್ಮ ದುರ್ಗಾ ಸಿಸಿ ಕೆಸರಾಳ ತಂಡ 20 ನಂಬರ್ 2 ತುಂಬಾ ಖುಷಿ ಆಗ್ತಾ ಇದೆ. ನಾವು ತುಂಬಾ ವರ್ಷದಿಂದ ಕಾದಿದ್ದೀವಿ ಈ ಪಿಚ್ ಮೇಲೆ, ನಾವು ಫೈನಲ್ ಯಾವತ್ತು ಹೊಡೆದಿರಲಿಲ್ಲ. ಸೊ ಸುಮಾರು ಈ ಟೂರ್ನಮೆಂಟ್ ಅಲ್ಲಿ ಒಂದು 40-50 ಟೀಮ್ಗಳು ಭಾಗವಹಿಸಿದ್ದು, ಎಲ್ಲ ಒಳ್ಳೆ ಒಳ್ಳೆ ಟೀಮ್ಗಳು ಬಂದಿದ್ದು. ಅದರಲ್ಲಿ ನಾವು ಎಲ್ಲರಿಗೆ ಸುಮಾರು ಒಂದು 4-6 ಮ್ಯಾಚ್ ಆಡಿದ್ದೀವಿ. ಎಲ್ಲ ಚೆನ್ನಾಗಿರೋ ಟೀಮ್ನ ಸೋಲಿಸಿ ನಾವು ಚಾಂಪಿಯನ್ಶಿಪ್ ಪಡೆದಿದ್ದೀವಿ. ನಮ್ಮ ಟೀಮಲ್ಲಿ ಒಳ್ಳೆ ಸಪೋರ್ಟರ್ ಇದೆ, ಒಳ್ಳೆ ಟೀಮ್ ಇದೆ, ಬ್ಯಾಲೆನ್ಸ್ ಇದೆ. ನಮ್ಮ ಬೆನ್ನೆಲುಬು ಜಯರಾಮ್, ಸಂತೋಷ್, ಪ್ರೇಮ, ಅಶೋಕಣ, ಕಿರಣ್, ಸಂತೋಷ್ ಎಲ್ಲ ಒಳ್ಳೆ ಪ್ಲೇಯರ್ ಆಡಿದ್ದಾರೆ. ಇದೇ ತರ ಮುಂದೆ ಆಡ್ಕೊಂಡು ಹೋಗ್ಲಿ, ಯಶಸ್ವಿ ಹಾಕೊಂಡು ಹೋಗ್ಲಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಟೀಮ್ಗೂ ಧನ್ಯವಾದ ಹೇಳ್ತೀನಿ. ರಮೇಶ್ ಜಾಧವ್, ತೊರವಿ. ವ್ಯವಸ್ಥಿತ ಅಲ್ಲ ಸಗಳ ತೆಗೆದು ತಮ್ಮ ಬರೋಬರ
ಹಾಸ್ರೇಸ್ಗ ಹಾಸ್ಕೊಂಡು ಯಾರು ನಗಾತಿಲ್ಲ ಹಂಗ ಮಾಡ್ಕೊತಾರೆ ಓಕೆ ಡನ್ ಏನ್ ಬದ್ರೆ.